ಅನರ್ಹ ಶಾಸಕರ ಅರ್ಜಿಯ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇದೆ. ಈಗಾಗಲೇ ಕಪಿಲ್ ಸಿಬಲ್ ವಾದವನ್ನು ಮಂಡಿಸಿ ಮುಗಿಸಿದ್ದಾರೆ. ಈಗ ದೇವದತ್ ಕಾಮತ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಶ್ರೀಮಂತ್ ಪಾಟೀಲ್ ಕಾಣೆ ಬಗ್ಗೆ ಪೊಲೀಸರಿಗೂ ಕೂಡ ದೂರನ್ನು ನೀಡಲಾಗಿತ್ತು. ಸ್ಪೀಕರೇ ಹುಡುಕಾಟವನ್ನು ನಡೆಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿತ್ತು. ಸೂಚನೆಯನ್ನು ಕೊಟ್ಟಿದ್ರು ವಿಧಾನಸಭೆ ದಾಖಲೆಗಳಲ್ಲಿ ಅದಿಲ್ವೇ ಅಂತ ನ್ಯಾಯಮೂರ್ತಿ ರಮಣ್ ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಶ್ರೀಮಂತ್ ಪಾಟೀಲ್ ಕಾಣೆಯ ಬಗ್ಗೆ ಪೊಲೀಸರಿಗೂ ಕೂಡ ದೂರನ್ನ ಕೊಡಲಾಗಿತ್ತು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಸ್ಪೀಕರೇ ಹುಡುಕಾಟಕ್ಕೆ ಸೂಚನೆಯನ್ನ ಕೊಟ್ಟಿದ್ರು. ಯಾರಿಗೆ? ಶ್ರೀಮಂತ್ ಪಾಟೀಲ್ ಅವರು ಮಿಸ್ಸಿಂಗ್ ಆಗ್ಬಿಟ್ಟಿದ್ರು, ಅವರನ್ನೇ ಹುಡುಕಾಟವನ್ನ ಮಾಡೋಕ್ಕೇನೆ ಸೂಚನೆ ಕೊಟ್ಟಿದ್ರು. ವಿಧಾನಸಭೆಯ ದಾಖಲೆಗಳಲ್ಲಿ ಅದಿಲ್ವೇ ಅಂತ ನ್ಯಾಯಮೂರ್ತಿ ರಮಣ್ ಅವರು ಕೇಳ್ತಾ ಇದ್ದಾರೆ. ಶ್ರೀಮಂತ್ ಪಾಟೀಲ್ ಅವರ ವಿಚಾರದಲ್ಲಿ ಅವರು ಕಾಣೆ ಆಗೋಗ್ಬಿಟ್ಟಿದ್ರು, ಹಾಗಾಗಿ ಪೊಲೀಸರಿಗೂ ಕೂಡ ದೂರನ್ನು ನೀಡಲಾಗಿತ್ತು. ಸ್ಪೀಕರ್ ಆದೇಶ ಪ್ರಶ್ನೆ ಮಾಡಲು ಸಾಧ್ಯವೇ ಇಲ್ಲ ಅಂತ ದೇವದತ್ ಕಾಮತ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಅಧಿವೇಶನದ ಮಧ್ಯೆಯೇ ಮುಂಬೈಗೆ ಶ್ರೀಮಂತ್ ಪಾಟೀಲ್ ಹಾರಿದ್ದಾರೆ. ಅಧಿವೇಶನ ನಡೀತಾ ಇತ್ತು, ಅದರ ಮಧ್ಯದಲ್ಲೇ ಅವರು ಮುಂಬೈಗೆ ಹಾರಿ ಹೋಗಿದ್ದಾರೆ ಅನ್ನೋದನ್ನ ದೇವದತ್ ಕಾಮತ್ ಹೇಳ್ತಾ ಇದ್ದಾರೆ. ಸಮಸ್ಯೆಗಳಿದ್ರೆ ಪಕ್ಷದ ನಾಯಕರ ಜೊತೆ ಚರ್ಚೆಯನ್ನು ಮಾಡಬೇಕಿತ್ತು, ಆದರೆ ಮುಂಬೈಗೆ ಹೋಗಿದ್ಯಾಕೆ ಅನ್ನೋ ಪ್ರಶ್ನೆಯನ್ನ ದೇವದತ್ ಕಾಮತ್ ಅವರು ಹೇಳ್ತಾ ಇದ್ರೆ ಕಾಂಗ್ರೆಸ್ ಪರ ವಾದವನ್ನು ಮಂಡಿಸ್ತಾ ಇದ್ದಾರೆ. ಶ್ರೀಮಂತ್ ಪಾಟೀಲ್ ಕಾಣೆಯ ಬಗ್ಗೆ ಪೊಲೀಸರಿಗೂ ಕೂಡ ದೂರನ್ನು ನೀಡಲಾಗಿತ್ತು. ಸ್ಪೀಕರ್ ಅವರೇ ಸೂಚನೆಯನ್ನು ಕೊಟ್ಟಿದ್ರು. ಶ್ರೀಮಂತ್ ಪಾಟೀಲ್ರನ್ನ ಭೇಟಿ ಮಾಡಲು ಬಿಟ್ಟಿಲ್ಲ ಅಂತ ಡಿಜಿಪಿ ವರದಿಯಲ್ಲಿ ಹೇಳಿದ್ದಾರೆ. ಶ್ರೀಮಂತ್ ಪಾಟೀಲರನ್ನ ಭೇಟಿ ಮಾಡೋಕೆ ಬಿಟ್ಟಿಲ್ಲ ಅಂತ ಡಿಜಿಪಿ ತಮ್ಮ ವರದಿಯಲ್ಲಿ ಹೇಳಿದ್ದಾರೆ ಅನ್ನೋದನ್ನ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳ ಗಮನಕ್ಕೆ ತರ್ತಾ ಇದ್ದಾರೆ. ದೇವದತ್ ಕಾಮತ್ ಅವರು ಶ್ರೀಮಂತ್ ಪಾಟೀಲ್ ಅವರು ಕಾಣೆಯಾಗ್ತಾರೆ, ಅವರನ್ನ ಹುಡುಕಲು ಸೂಚನೆಯನ್ನ ಸ್ಪೀಕರ್ ಅವರೇ ಕೊಡ್ತಾರೆ. ಅದಾದ ನಂತರ ಸಮಸ್ಯೆಗಳಿದ್ರೆ ಅವರು ಇಲ್ಲೇ ನಾಯಕರಿಗೆ ಹೇಳಬೇಕಾಗಿತ್ತು, ಆದರೆ ಮುಂಬೈಗೆ ಹಾಕೋದ್ರು ಅನ್ನೋ ಪ್ರಶ್ನೆಯನ್ನು ಎತ್ತಿದ್ರು. ಜೊತೆಗೆ ಶ್ರೀಮಂತ್ ಪಾಟೀಲ್ನ ಭೇಟಿಯಾಗೋಕ್ಕೂ ಕೂಡ ಡಿಜಿಪಿ ಅವರ ಭೇಟಿಯಾಗೋಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಳ್ಳಿಲ್ಲ. ಡಿಜಿಪಿ ಅವರ ವರದಿಯಲ್ಲಿ ಅದನ್ನು ಹೇಳಿದ್ದಾರೆ. ಸ್ಪೀಕರ್ಗೂ ಕೂಡ ಡಿಜಿಪಿ ಈ ವರದಿಯನ್ನು ಸಲ್ಲಿಸಿದ್ದಾರೆ ಮಾನ್ಯ ನ್ಯಾಯಮೂರ್ತಿಗಳೇ ಅನ್ನೋದನ್ನು ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ದೇವದತ್ ಕಾಮತ್ ಅವರು ಕಾಂಗ್ರೆಸ್ ಪರ ವಕೀಲರು ಶ್ರೀಮಂತ್ ಪಾಟೀಲರನ್ನು ಭೇಟಿ ಮಾಡೋಕ್ಕೆ ಬಿಟ್ಟಿಲ್ಲ ಅನ್ನೋದನ್ನು ಡಿಜಿಪಿ ವರದಿಯಲ್ಲಿ ತಮ್ಮ ಹೇಳಿದ್ದಾರೆ. ಅದನ್ನು ಸ್ಪೀಕರ್ ಅವರಿಗೂ ಕೂಡ ವರದಿಯನ್ನು ಸಲ್ಲಿಸಿದ್ದಾರೆ ಡಿಜಿಪಿ ಅವರು ಅನ್ನೋದನ್ನು ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ದೇವದತ್ ಕಾಮತ್ ಅವರು ಕಾಂಗ್ರೆಸ್ ಪರ ವಕೀಲರು ಈಗ ವಾದವನ್ನು ಮಂಡಿಸ್ತಾ ಹೇಳ್ತಾ ಇದ್ದಾರೆ. ಶ್ರೀಮಂತ್ ಪಾಟೀಲ್ ಅವರ ವಿಚಾರಕ್ಕೆ ಶ್ರೀಮಂತ್ ಪಾಟೀಲ್ ಅವರನ್ನ ಭೇಟಿ ಮಾಡೋಕ್ಕೂ ಕೂಡ ಬಿಡಲಿಲ್ಲ ಅನ್ನೋದನ್ನು ಡಿಜಿಪಿ ವರದಿಯಲ್ಲೂ ಕೂಡ ಹೇಳಿದ್ದಾರೆ. ಆ ವರದಿಯನ್ನು ಸ್ಪೀಕರ್ ಅವರಿಗೂ ಕೂಡ ಸಲ್ಲಿಕೆಯನ್ನು ಮಾಡಲಾಗಿದೆ ಮಾನ್ಯ ನ್ಯಾಯಮೂರ್ತಿಗಳೇ ಅಂತ ಹೇಳ್ತಾ ಕೋರ್ಟ್ ಗಮನಕ್ಕೆ ಈಗ ವಕೀಲರಾಗಿರುವಂಥ ದೇವದತ್ ಕಾಮತ್ ಅವರು ಅದನ್ನು ತಂದಿದ್ದಾರೆ. ಜೊತೆಗೆ ಸ್ಪೀಕರ್ ಆದೇಶವನ್ನು ಪ್ರಶ್ನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಂದರೆ ಸ್ಪೀಕರ್ ಆದೇಶವನ್ನೇ ಪ್ರಶ್ನೆ ಮಾಡಿ ಈಗ ಸುಪ್ರೀಂ ಕೋರ್ಟ್ಗೆ ಅನರ್ಹ ಶಾಸಕರು ಹೋಗಿದ್ದಾರೆ, ಹಾಗಾಗಿ ಅದನ್ನು ಪ್ರಶ್ನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಸಮಸ್ಯೆಗಳು ಒಂದು ವೇಳೆ ಅವರಿಗಿದ್ರೆ ರಾಜೀನಾಮೆ ಕೊಡೋಕ್ಕೆ ಸಮಸ್ಯೆಗಳಿಗೆ ಕಾರಣ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಪಕ್ಷದ ನಾಯಕರ ಜೊತೆಗೆ ಅದನ್ನು ಚರ್ಚೆ ಮಾಡಬೇಕಾಗಿತ್ತಲ್ವಾ, ಮುಂಬೈಗೆ ಯಾಕೆ ಹೋದ್ರು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಶ್ರೀಮಂತ್ ಪಾಟೀಲ್ ಅವರು ಕಾಣೆಯಾಗಿಬಿಟ್ಟಿದ್ರು, ಅದಕ್ಕೆ ಪೊಲೀಸರಿಗೂ ಕೂಡ ದೂರನ್ನು ಕೊಡಲಾಗಿತ್ತು. ಸ್ಪೀಕರ್ ಅವರೇ ಸ್ವತಃ ಹುಡುಕಾಟಕ್ಕೆ ಸೂಚನೆಯನ್ನು ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು, ಅವರು ಸೂಚನೆಯನ್ನು ಕೂಟ ಕೊಟ್ಟಿದ್ರು. ವಿಧಾನಸಭೆಯ ದಾಖಲೆಗಳಲ್ಲಿ ಅದಿಲ್ವೇ ಅಂತ ನ್ಯಾಯಮೂರ್ತಿ ರಮಣ್ ಅವರು ಕೇಳ್ತಾ ಇದ್ದಾರೆ. ಶ್ರೀಮಂತ್ ಪಾಟೀಲ್ ಅವರ ಭೇಟಿ ಮಾಡೋಕ್ಕೂ ಕೂಡ ಬಿಟ್ಟಿರಲಿಲ್ಲ ಅನ್ನೋದನ್ನು ಡಿಜಿಪಿ ಅವರು ತಮ್ಮ ವರದಿಯಲ್ಲೂ ಕೂಡ ಹೇಳಿದ್ದಾರೆ. ಸ್ಪೀಕರ್ಗೂ ಕೂಡ ಡಿಜಿಪಿ ವರದಿಯನ್ನು ಸಲ್ಲಿಕೆಯನ್ನು ಮಾಡಿದ್ದಾರೆ ಅನ್ನೋದನ್ನು ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ ವಕೀಲರಾಗಿರುವಂಥ ದೇವದತ್ ಕಾಮತ್ ಅವರು. ಈಗ ಒಂದಿಷ್ಟು ವಿಚಾರಗಳು ಶ್ರೀಮಂತ್ ಪಾಟೀಲ್ ಅವರ ವಿಚಾರದಲ್ಲಿ ವಾದವನ್ನು ಮಂಡಿಸ್ತಾ ಹೋಗ್ತಾ ಇದ್ದಾರೆ. ಶ್ರೀಮಂತ್ ಪಾಟೀಲ್ ಅವರು ಹೋಗಿದ್ಯಾಕೆ ಮುಂಬೈಗೆ ಅನ್ನೋ ವಿಚಾರದಲ್ಲಿ ಶ್ರೀಮಂತ್ ಪಾಟೀಲ್ ಪ್ರತಿಕ್ರಿಯೆಗೆ 4 ವಾರ ಸಮಯವನ್ನು ಕೇಳಿದ್ರು. ಅಂದರೆ ಉತ್ತರ ಕೊಡೋಕ್ಕವರು 4 ವಾರ ಸಮಯವನ್ನು ಕೇಳಿದ್ರು. ಶ್ರೀಮಂತ್ ಪಾಟೀಲ್ ಪ್ರತಿಕ್ರಿಯೆಗೆ 4 ವಾರ ಸಮಯವನ್ನು ಕೇಳಿದ್ರು ಅನ್ನೋದನ್ನು ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ ವಕೀಲರಾಗಿರುವಂಥ ದೇವದತ್ ಕಾಮತ್ ಅವರು. ಶ್ರೀಮಂತ್ ಪಾಟೀಲ್ ಪ್ರತಿಕ್ರಿಯೆಯನ್ನು ಕೊಡೋಕ್ಕೇನೆ 4 ವಾರ ಸಮಯವನ್ನು ಕೇಳಿದ್ರು ಮಾನ್ಯ ನ್ಯಾಯಮೂರ್ತಿಗಳೇ ಅನ್ನೋದನ್ನು ದೇವದತ್ ಕಾಮತ್ ಅವರು ಈಗ ಸುಪ್ರೀಂ ಕೋರ್ಟ್ನಲ್ಲಿ ವಾದವನ್ನು ಮಂಡಿಸ್ತಾ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ಈಗಾಗಲೇ ಕಪಿಲ್ ಸಿಬಲ್ ಅವರು ಕೂಡ ತಮ್ಮ ವಾದವನ್ನು ಮಂಡಿಸಿ ಆಗಿದೆ. ಮಗದೊಂದು ಕಾಂಗ್ರೆಸ್ ಪರವಾಗಿ ದೇವದತ್ ಕಾಮತ್ ಅವರು ಕೂಡ ವಾದವನ್ನು ಮಂಡಿಸ್ತಾ ಇದ್ದಾರೆ. ಆ ವಾದವನ್ನು ಮಂಡಿಸ್ತಾ ಶ್ರೀಮಂತ್ ಪಾಟೀಲ್ ಅವರ ವಿಚಾರವನ್ನು ಎತ್ತಾ ಇದ್ದಾರೆ. ಶ್ರೀಮಂತ್ ಪಾಟೀಲ್ ಅವರು ಕಾಣೆಯಾಗಿ ಹೋಗ್ಬಿಟ್ಟಿದ್ರು, ಅವ್ರನ್ನ ಹುಡುಕಾಟವನ್ನು ಮಾಡೋಕ್ಕೂ ಕೂಡ ಸ್ಪೀಕರ್ ಅವರು ಸೂಚನೆಯನ್ನು ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಜೊತೆಗೆ ಪ್ರತಿಕ್ರಿಯೆಯನ್ನು ಕೊಡೋಕ್ಕೇನೆ 4 ವಾರ ಸಮಯವನ್ನು ಕೂಡ ಶ್ರೀಮಂತ್ ಪಾಟೀಲ್ ಅವರು ಕೇಳಿದರು. ಇದೆಲ್ಲವೂ ಕೂಡ ಏನು ಸೂಚನೆಯನ್ನು ಕೊಡುತ್ತೆ ಮಾನ್ಯ ನ್ಯಾಯಮೂರ್ತಿಗಳೇ? ಕೋರ್ಟ್ನ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ದೂರನ್ನು ಕೂಡ ನೀಡಲಾಗಿತ್ತು ಶ್ರೀಮಂತ್
ಪಾಟೀಲ್ ಅವರು ಕಾಣೆಯಾಗಿರೋರ ಬಗ್ಗೆ, ಹಾಗಾಗಿ ಅವ್ರಿಗೇನಾದ್ರೂ ಒಂದಿಷ್ಟು ಸಮಸ್ಯೆಗಳಿದ್ರೆ ಇಲ್ಲಿರುವಂತ ನಾಯಕರುಗಳ ಜೊತೆ ಚರ್ಚೆ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಅವರು ಅಲ್ಲೇ ಯಾಕೆ ಹೋದ್ರು, ಮುಂಬೈಗೆ ಹೋಗಿದ್ಯಾಕೆ ಅಂತ ಹೇಳಿ, ಜೊತೆಗೆ ಶ್ರೀಮಂತ್ ಪಾಟೀಲ್ನ ಭೇಟಿ ಮಾಡೋಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಂಡಿರಲಿಲ್ಲ. ಅದನ್ನು ಡಿ ಜಿ ಪಿ ಅವರು ತಮ್ಮ ವರದಿಯಲ್ಲಿ ಹೇಳಿದ್ದಾರೆ. ಆ ವರದಿಯನ್ನು ಮಾನ್ಯ ಸ್ಪೀಕರ್ ಅವ್ರಿಗೂ ಕೂಡ ಕೊಟ್ಟಿದ್ರು, ಜೊತೆಗೆ ಶ್ರೀಮಂತ್ ಪಾಟೀಲ್ ಅವರು ಕಾಣೆಯಾಗಿ ಹೋಗಿಬಿಟ್ಟಿದ್ರು, ಅವರನ್ನು ಈಗ ಹುಡುಕಿ ಕೊಡಿ ಅನ್ನೋದನ್ನು ಕೂಡ ಸ್ಪೀಕರ್ ಗಮನಕ್ಕೆ ಬಂತು. ಸ್ವತಃ ಸ್ಪೀಕರ್ ಅವರೇ ಸೂಚನೆ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಶ್ರೀಮಂತ್ ಪಾಟೀಲ್ ಅವ್ರನ್ನ ಹುಡುಕಾಟವನ್ನು ನಡೆಸಿ ಅಂತ ಸೂಚನೆ ಕೊಡೋ ಪರಿಸ್ಥಿತಿ ಸ್ಪೀಕರ್ ಅವರಿಗೆ ಬಂತು. ಜೊತೆಗೆ ಶ್ರೀಮಂತ್ ಪಾಟೀಲ್ ಅವರಿಗೆ ಪ್ರತಿಕ್ರಿಯೆಯನ್ನು ಕೇಳಿದರೆ, ಅವರು 4 ವಾರ ಸಮಯವನ್ನು ಕೇಳಿದರು ಮಾನ್ಯ ನ್ಯಾಯಮೂರ್ತಿಗಳೇ ಅನ್ನೋದನ್ನು ದೇವದತ್ ಕಾಮತ್ ಅವರಿಗೆ ವಾದ ಮಂಡಿಸ್ತಾ ಹೇಳ್ತಾ ಇದ್ದಾರೆ. ಜೊತೆಗೆ ಶ್ರೀಮಂತ್ ಪಾಟೀಲ್ ಅವ್ರನ್ನ ಭೇಟಿಯಾಗೋಕ್ಕೂ ಕೂಡ ಅವಕಾಶವನ್ನು ಕೊಟ್ಟಿರಲಿಲ್ಲ. ಇದನ್ನೇ ಡಿ ಜಿ ಪಿ ಅವರು ತಮ್ಮ ವರದಿಯೆಲ್ಲ ಕೂಡ ಹೇಳಿದರು. ಆ ವರದಿಯನ್ನು ಸ್ಪೀಕರ್ ಅವರಿಗೂ ಕೂಡ ನೀಡಲಾಗಿದೆ. ಅನರ್ಹರ ಅರ್ಜಿಯನ್ನು ಆಧರಿಸಿ ವಿಚಾರಣೆಗೆ ಸ್ಪೀಕರ್ ಬುಲಾವನ್ನು ಕೂಡ ನೀಡಿದರು. ಅನರ್ಹರ ಅರ್ಜಿಯನ್ನು ಆಧರಿಸಿ ವಿಚಾರಣೆಗೆ ಮಾನ್ಯ ಸ್ಪೀಕರ್ ಅವರೇನಿದ್ರು, ಅವರಿಗೆ ಕರೆದ್ರು ಅನ್ನೋದನ್ನು ಈಗ ಕೋರ್ಟ್ನ ಗಮನಕ್ಕೆ ತರ್ತಾ ಇದ್ದಾರೆ. ಅಂದರೆ ನಮಗೆ ಅವಕಾಶವನ್ನು ಮಾಡಿಕೊಡಲಿಲ್ಲ ಅನ್ನೋದನ್ನು ಏನು ಅರ್ಹರ ಶಾಸಕರು ಹೇಳ್ತಾ ಇದ್ರು, ಅವರ ಪರ ವಕೀಲರೇನು ವಾದ ಮಂಡಿಸ್ತಾ ಇದ್ರು. ಅದಕ್ಕೆ ಕೌಂಟರ್ ಆಗಿ ದೇವದತ್ ಕಾಮತ್ ಅವರು ಹೇಳ್ತಾ ಇದ್ದಾರೆ, ಅನರ್ಹರ ಅರ್ಜಿಯನ್ನು ಆಧರಿಸಿ ವಿಚಾರಣೆಗೆ ಸ್ಪೀಕರ್ ಅವರು ಅವರಿಗೆ ಬುಲಾವನ್ನು ಕೂಡ ನೀಡಿದರು. ಅಂದರೆ ಬನ್ನಿ ಅಂತ ಕೂಡ ಹೇಳಿದರು. ಅಲ್ಲಿ ಅವರು ಹೇಳ್ತಾ ಇದ್ದಿದ್ದು ನಮಗೆ ಕರೀಲಿಲ್ಲ, ತುಂಬ ಸಮಯವನ್ನು ತೆಗೆದುಕೊಂಡ್ರು, ಉದ್ದೇಶಪೂರ್ವಕವಾಗಿ ಮಾಡಿದರು, ತುಂಬ ಸಮಯವನ್ನು ಕೊಡದೇನೆ ನಮ್ಮ ಮೇಲೆ ಆತುರದಿಂದ ಈ ಕ್ರಮವನ್ನು ಕೈಗೊಂಡ್ರು ಅನ್ನೋದನ್ನು ಹೇಳಿದರು. ಸೊ ಹಾಗಾಗಿ ಈಗ ದೇವದತ್ ಕಾಮತ್ ಅವರು ಅದಕ್ಕೆ ಕೌಂಟರ್ ಆಗಿ ಹೇಳ್ತಾ ಇದ್ದಾರೆ, ಸಮಯವನ್ನು ಕೊಡಲಾಗಿತ್ತು, ಕರೆದ್ರು ವಿಚಾರಣೆಗೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಶ್ರೀಮಂತ್ ಪಾಟೀಲ್ ಕಾಣೆಯ ಬಗ್ಗೆ ಪೊಲೀಸರಿಗೂ ಕೂಡ ದೂರನ್ನು ಕೊಡಲಾಗಿತ್ತು ಮಾನ್ಯ ನ್ಯಾಯಮೂರ್ತಿಗಳೇ. ಸ್ವತಃ ಸ್ಪೀಕರ್ ಅವರೇ ಹುಡುಕಾಟಕ್ಕೆ ಸೂಚನೆಯನ್ನು ಕೊಟ್ಟಿದ್ದರು ಅನ್ನೋ ಮಾತನ್ನು ಕೋರ್ಟ್ನ ಗಮನಕ್ಕೆ ತರ್ತಾ ಇದ್ದಾರೆ. ಆದರೆ ನ್ಯಾಯಮೂರ್ತಿ ರಮಣ ಅವರು ಕೇಳ್ತಾ ಇದ್ದಿದ್ದು ವಿಧಾನಸಭೆಯ ದಾಖಲೆಗಳಲ್ಲಿ ಅದಿಲ್ವೇ ಅಂತ ಕೇಳ್ತಾ ಇದ್ದಾರೆ. ಶ್ರೀಮಂತ್ ಪಾಟೀಲರನ್ನು ಭೇಟಿ ಮಾಡೋಕ್ಕೂ ಕೂಡ ಬಿಟ್ಟಿರಲಿಲ್ಲ, ಡಿ ಜಿ ಪಿ ವರದಿಯಲ್ಲಿ ಇದನ್ನು ಹೇಳಿದ್ದಾರೆ ಮಾನ್ಯ ನ್ಯಾಯಮೂರ್ತಿಗಳೇ ಅನ್ನೋದನ್ನು ದೇವದತ್ ಕಾಮತ್ ಅವರು ವಾದವನ್ನು ಮಂಡಿಸ್ತಾ ಹೇಳ್ತಾ ಇದ್ದಾರೆ. ಜೊತೆಗೆ ಆ ವರದಿಯನ್ನು ಕೂಡ ಸ್ಪೀಕರ್ ಅವರಿಗೆ ಮುಟ್ಟಿಸಿದ್ದಾರೆ, ಸ್ಪೀಕರ್ ಅವರಿಗೂ ಕೂಡ ಆ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ. ನ್ಯಾಯಮೂರ್ತಿಗಳೇ ಶ್ರೀಮಂತ್ ಪಾಟೀಲ್ನ ಭೇಟಿ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡಲಿಲ್ಲ ಅನ್ನೋದನ್ನು ಡಿ ಜಿ ಪಿ ವರದಿಯಲ್ಲಿ ಹೇಳಿದ್ದಾರೆ. ನಾವು ಸುಮ್ಮನೆ ಆರೋಪ ಮಾಡ್ತಾ ಇಲ್ಲ, ಡಿ ಜಿ ಪಿ ಅವರೇ ಸ್ವತಃ ವರದಿಯಲ್ಲಿ ಹೇಳಿದ್ದಾರೆ. ಆ ವರದಿಯನ್ನು ಸ್ಪೀಕರ್ ಅವ್ರಿಗೂ ಕೂಡ ಸಲ್ಲಿಸಿದ್ದಾರೆ ಅನ್ನೋದನ್ನು ಕೋರ್ಟ್ ಗಮನಕ್ಕೆ ವಕೀಲ ದೇವದತ್ ಕಾಮತ್ ಅವರು ತಂದಿದ್ದಾರೆ. ಅದರ ಜೊತೆಗೆ ಶ್ರೀಮಂತ್ ಪಾಟೀಲ್ ಅವರಿಗೆ ಕೇಳಿದ್ವಿ, ಅವರು ಪ್ರತಿಕ್ರಿಯೆಯನ್ನು ಕೊಡೋಕೆ 4 ವಾರ ಕೇಳಿದರು ಮಾನ್ಯ ನ್ಯಾಯಮೂರ್ತಿಗಳೇ ಅನ್ನೋದನ್ನು ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ಕಾಂಗ್ರೆಸ್ ಪರ ವಕೀಲರಾದಂಥ ದೇವದತ್ ಕಾಮತ್ ಅವರು ವಾದವನ್ನು ಮಂಡಿಸ್ತಾ ಈಗ ಹೊಸ ವಿಚಾರವನ್ನು ಕೂಡ ಎತ್ತಾ ಇದ್ದಾರೆ. ಅನರ್ಹರ ಅರ್ಜಿಯನ್ನು ಆಧರಿಸಿ ವಿಚಾರಣೆಗೆ ಸ್ಪೀಕರ್ ಅವರು ಬುಲಾವನ್ನು ಕೂಡ ಕೊಟ್ಟಿದ್ದರು. ಅಂದರೆ ಅನರ್ಹ ಶಾಸಕರ ಪರ ವಕೀಲರು ಹೇಳ್ತಾ ಇದ್ದಿದ್ದೇನು, ಅವಕಾಶವನ್ನು ಕೊಡದೇನೆ ಆತುರದಲ್ಲಿ ರಾಜೀನಾಮೆಯನ್ನು ಅಂಗೀಕಾರವನ್ನು ಮಾಡದೆ ಅವರನ್ನು ಅನರ್ಹಗೊಳಿಸಲಾಯಿತು ಅಂತ ಹೇಳ್ತಾ ಇದ್ದಿದ್ದು. ಅದಕ್ಕೆ ದೇವದತ್ ಕಾಮತ್ ಅವರು ಕೌಂಟರ್ ಆಗಿ ಹೇಳ್ತಾ ಇದ್ದಾರೆ, ಅನರ್ಹರ ಅರ್ಜಿಯನ್ನು ಆಧರಿಸಿ ವಿಚಾರಣೆಗೆ ಸ್ಪೀಕರ್ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರು, ಅವ್ರನ್ನ ಕರೆದಿದ್ದರು, ಬಂದಿರಲಿಲ್ಲ ಅನ್ನೋ ವಿಚಾರವನ್ನು ಹೇಳ್ತಾ ಇದ್ದಾರೆ. ಸೊ ಶ್ರೀಮಂತ್ ಪಾಟೀಲ್ನ ಭೇಟಿ ಮಾಡೋಕ್ಕೂ ಅವಕಾಶವನ್ನು ಮಾಡಿಕೊಟ್ಟಿರಲಿಲ್ಲ, ಅದನ್ನು ಡಿ ಜಿ ಪಿ ಅವರು ತಮ್ಮ ವರದಿಯಲ್ಲಿ ಹೇಳ್ತಾ ಇದ್ದಾರೆ. ಇವೆಲ್ಲ ಅಂಶಗಳನ್ನು ಈಗ ಕೋರ್ಟ್ನ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಪರ ವಕೀಲರಾಗಿರುವಂಥ ದೇವದತ್ ಕಾಮತ್ ಅವರು. ಕಾರಣ ಎಲ್ಲವನ್ನ ಸರಿಯಾದ ಪ್ರಕ್ರಿಯೆಯಲ್ಲೇ ಮಾಡ್ಕೊಂಡು ಬಂದರು, ಆದರೂ ಕೂಡ ಅವರು ಪಾಲನೆಯನ್ನು ಮಾಡಲಿಲ್ಲ ಅಂತ ಹೇಳಿ ಸ್ಪೀಕರ್ಗೆ ಶ್ರೀಮಂತ್ ಪಾಟೀಲ್ ಬರೆದ ಪತ್ರದ ಸಾರಾಂಶವನ್ನು ಈಗ ಕೋರ್ಟ್ ಕೇಳ್ತಾ ಇದೆ. ಸ್ಪೀಕರ್ಗೆ ಶ್ರೀಮಂತ್ ಪಾಟೀಲ್ ಅವರು ಏನು ಪತ್ರವನ್ನು ಬರೆದಿದ್ರು ಆ ಪತ್ರದ ಸಾರಾಂಶವನ್ನು ಕೋರ್ಟ್ ಕೇಳ್ತಾ ಇದೆ. ಅಂದರೆ ತಮಗೆ ಆರೋಗ್ಯ ಸರಿ ಇಲ್ಲ, ಹುಷಾರಿಲ್ಲ, ನಮ್ಗೆ ಬರೋಕ್ಕಾಗ್ತಾ ಇಲ್ಲ ಅನ್ನೋದನ್ನು ಪತ್ರವನ್ನು ಬರೆದು ಸ್ಪೀಕರ್ ಅವ್ರಿಗೇನು ಶ್ರೀಮಂತ್ ಪಾಟೀಲ್ ಅವರು ಮುಟ್ಟಿಸಿದ್ರು. ಆ ಪತ್ರದ ಸಾರಾಂಶವನ್ನು ಈಗ ಕೋರ್ಟ್ ಕೇಳ್ತಾ ಇದೆ. ರೆಸಾರ್ಟ್ನಿಂದ ಶ್ರೀಮಂತ್ ಪಾಟೀಲ್ ಎಸ್ಕೇಪ್ ಆಗಿದ್ದರು ಅನ್ನೋದನ್ನು ದೇವದತ್ ಕಾಮತ್ ಹೇಳ್ತಾ ಇದ್ದಾರೆ. ಸ್ಪೀಕರ್ಗೆ ಶ್ರೀಮಂತ್ ಪಾಟೀಲ್ ಪತ್ರವನ್ನು ಬರೀತಾರೆ, ಆ ಪತ್ರದ ಸಾರಾಂಶವನ್ನು ಈಗ ಕೋರ್ಟ್ ಕೇಳ್ತಾ ಇದೆ. ದೇವದತ್ ಕಾಮತ್ ಅವರು ಹೇಳ್ತಾ ಇದ್ದಾರೆ ರೆಸಾರ್ಟ್ನಿಂದ ಶ್ರೀಮಂತ್ ಪಾಟೀಲ್ ಎಸ್ಕೇಪೇ ಆಗಿ ಹೋಗ್ಬಿಟ್ಟಿದ್ರು ಅಂತ ಹೇಳ್ತಾ ಇದ್ದಾರೆ. ಸೊ ಆದರೆ ಕೋರ್ಟ್ ಕೇಳ್ತಾ ಇರೋದು ಸ್ಪೀಕರ್ ಅವರಿಗೆ ಶ್ರೀಮಂತ್ ಪಾಟೀಲ್ ಅವರು ಪತ್ರ ಬರೆದಿದ್ದಾರೆ, ಅದರ ಸಾರಾಂಶ ಹೇಳಿ ಅಂತ ಹೇಳಿ ದೇವದತ್ ಕಾಮತ್ ಅವರು ಹೇಳ್ತಾ ಇದ್ದಾರೆ. ರೆಸಾರ್ಟ್ನಿಂದನೇ ಶ್ರೀಮಂತ್ ಪಾಟೀಲ್ ಅವರು ಎಸ್ಕೇಪ್ ಆಗಿಬಿಟ್ಟಿದ್ರು ಮಾನ್ಯ ನ್ಯಾಯಮೂರ್ತಿಗಳೇ ಅನ್ನೋದನ್ನು ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ಮಾಧ್ಯಮಗಳ ವರದಿಯಂತೆ ಹಿಂಬಾಗಿಲ ಮೂಲಕ ಶ್ರೀಮಂತ್ ಪಾಟೀಲ್ ಎಸ್ಕೇಪ್ ಆಗಿ ಹೋಗ್ಬಿಟ್ಟಿದ್ರು ಆ ವಿಚಾರವನ್ನು ಹೇಳ್ತಾ ಇದ್ದಾರೆ. ಅವತ್ತು ಶ್ರೀಮಂತ್ ಪಾಟೀಲ್ ಹೇಗೆ ಆಚೆ ಹೋಗಿದ್ರು ಅನ್ನೋ ವಿಚಾರವನ್ನು ಮಾಧ್ಯಮಗಳ ವರದಿಯಂತೆ ಹಿಂಬಾಗಿಲ ಮೂಲಕ ಶ್ರೀಮಂತ್ ಪಾಟೀಲ್
ರೆಸಾರ್ಟ್ನಿಂದ ಎಸ್ಕೇಪ್ ಆಗಿಬಿಟ್ಟಿದ್ರು ಮಾನ್ಯ ನ್ಯಾಯಮೂರ್ತಿಗಳೇ ಅನ್ನೋದನ್ನ ಕೋರ್ಟ್ನ ಗಮನಕ್ಕೂ ಕೂಡ ಈಗ ದೇವದತ್ ಕಾಮತ್ ಅವರು ತರ್ತಾ ಇದ್ದಾರೆ. ಅವತ್ತು ರಾತ್ರಿ ಶ್ರೀಮಂತ್ ಪಾಟೀಲ್ ಅವರು ಹೇಗೆ ರೆಸಾರ್ಟ್ನಿಂದ ಎಸ್ಕೇಪ್ ಆದ್ರು ಆ ವಿಚಾರವನ್ನ ಈಗ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ಮಾಧ್ಯಮಗಳ ವರದಿಯಂತೆ ಹಿಂಬಾಗಿಲ ಮೂಲಕ ಮಾಧ್ಯಮಗಳೇನು ವರದಿಯನ್ನು ಮಾಡಿತ್ತು ಆ ವರದಿಯಂತೆ ಹಿಂಬಾಗಿಲನ ಮೂಲಕ ಶ್ರೀಮಂತ್ ಪಾಟೀಲ್ ಎಸ್ಕೇಪ್ ಆಗಿದ್ದಾರೆ ಅನ್ನೋದನ್ನು ನ್ಯಾಯಮೂರ್ತಿಗಳ ಗಮನಕ್ಕೆ ತರ್ತಾ ಇದ್ದಾರೆ, ಅಂದರೆ ಕೋರ್ಟ್ನ ಗಮನಕ್ಕೆ ತರ್ತಾ ಇದ್ದಾರೆ ಕಾಂಗ್ರೆಸ್ನ ಪರ ವಕೀಲರಾಗಿರುವಂಥ ದೇವದತ್ ಕಾಮತ್ ಅವರು. ಆದರೆ ಕೋರ್ಟ್ ಕೇಳ್ತಾ ಇರುವಂಥದ್ದೇನು ಅಂತಂದರೆ, ಸ್ಪೀಕರ್ ಅವರಿಗೆ ಶ್ರೀಮಂತ್ ಪಾಟೀಲ್ ಅವರು ಬರೆದಿದ್ದಂಥ ಪತ್ರ ಏನಿತ್ತು, ಆ ಪತ್ರದ ಸಾರಾಂಶ ಏನು ಅಂತ ಕೇಳ್ತಾ ಇದ್ದಾರೆ. ಬಟ್ ದೇವದತ್ ಕಾಮತ್ ಅವರು ಹೇಳ್ತಾ ಇದ್ದಾರೆ ಅವತ್ತು ರೆಸಾರ್ಟ್ನಿಂದ ಏಕಾಏಕಿಯಾಗಿ ಹೋಗ್ಬಿಟ್ಟಿದ್ರು ಅವರು ಅಂಥೇಳಿ, ಜೊತೆಗೆ ಮಾಧ್ಯಮಗಳ ವರದಿಯಂತೆ ಅವರು ಹಿಂಬಾಗಿಲಿನ ಮೂಲಕವಾಗಿ ಹೋಗ್ಬಿಟ್ಟಿದ್ರು ಅಂಥೇಳಿ ಕಾಂಗ್ರೆಸ್ನ ಪರ ವಕೀಲ ದೇವದತ್ ಕಾಮತ್ ಅವರು ವಾದವನ್ನು ಮಾಡ್ತಾ ಇದ್ದಿದ್ದನ್ನು ಕೇಳಿ ನ್ಯಾಯಮೂರ್ತಿ ರಮಣ ಅವರು ಒಂದು ಸ್ವಲ್ಪ ನಕ್ಬಿಡ್ತಾರೆ. ಯಾಕಂದರೆ ಹಿಂಬಾಗಿಲಿನ ಮೂಲಕವಾಗಿ ಹೋಗಿದ್ದು ಹೇಗೆ ಅನ್ನೋ ವಿಚಾರಕ್ಕೆ ಸೊ ಆ ವಿಚಾರವನ್ನು ಎತ್ತಿದಾಗ ನ್ಯಾಯಮೂರ್ತಿ ರಮಣ ಅವರು ನಗ್ತಾರೆ ಸ್ವಲ್ಪ. ಕೋರ್ಟ್ ಹಾಲಲ್ಲಿ ಚೆನ್ನಾಗಿರುತ್ತೆ ಅದು ವಾದವನ್ನು ಮಂಡಿಸುವಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ವಿಚಾರಗಳಿಗೆ. ಸೊ ಈ ಕಾಂಗ್ರೆಸ್ ಪರ ವಕೀಲ ದೇವದತ್ ಕಾಮತ್ ಅವರು ವಾದವನ್ನು ಮಂಡಿಸಬೇಕಾದ್ರೆ ನ್ಯಾಯಮೂರ್ತಿ ರಮಣ ಅವರು ಸ್ವಲ್ಪ ನಗ್ತಾರೆ. ಕಾರಣ ಏನು ಅಂತಂದರೆ, ಶ್ರೀಮಂತ್ ಪಾಟೀಲ್ ಅವರು ಹಿಂಬಾಗಿಲಿನ ಮೂಲಕವಾಗಿ ಹೋಗ್ಬಿಟ್ರು ಮಾಧ್ಯಮಗಳ ವರದಿಯಂತೆ ಅನ್ನೋದನ್ನು ಹೇಳಿದಾಗ ಈ ನಗ್ತಾರೆ.